ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರತಿ ಲೈಕ್ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ನ ಥರ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ನಿಮಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳೋದು ಪಿ ಡಿ ಎಫ್ನ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೇಳ್ತೀರಾ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ರೀತಿಯ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ ಸಿಕ್ಷನ್ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಫಸ್ಟು ಪಿ ಡಿ ಎಫ್ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಒಂದು ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದನ್ನ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತೆ. ಇಲ್ಲಿ ಇವಾಗ ನಾವು ಒಂದು ಅಪ್ಡೇಟ್ ಬಗ್ಗೆ ಏನು ಅಪ್ಡೇಟ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಇವಾಗ ನಾವು ಬರೋದಾದರೆ, ಇಲ್ಲಿ ನಮಗೆ ಕೀಯವ್ರು ಏನು ಮಾಡಿದ್ರೆ ಅಂದರೆ ಇನ್ನೊಂದು ರಿವೈಸ್ಡ್ ಲಿಸ್ಟ್ನ ಅನೌನ್ಸ್ ಮಾಡಿದರೆ, ಯಾರ್ದೊಂದು ಸ್ಟಡಿ ಟೆಸ್ಟ್ ತಪ್ಪಾಗಿತ್ತು ಅಥವಾ ಮಿಸ್ಮ್ಯಾಚ್ ಆಗಿತ್ತು, ಅಲ್ಲಿ ನಿಮಗೆ ಕೆಲವ್ರದ್ದು ಯಾರು ಡಾಕ್ಯುಮೆಂಟಿಫಿಕೇಶನ್ ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರು ಕೂಡ ನಿಮಗೆ ಲಿಸ್ಟ್ ಒಳಗಡೆ ಅವ್ರ ನೇಮ್ ಎಲ್ಲ ಬಂದಿತ್ತು, ಆದರೆ ಈ ಒಂದು ನೇಮ್ನೆಲ್ಲ ತಿರ್ಗಾ ರಿಮೂವ್ ಮಾಡಿ ರಿವೈಸ್ಡ್ ಆಗಿ ಹೊಸದಾಗಿ ಒಂದು ಲಿಸ್ಟ್ನ ಮಾಡಿದರೆ, ಈ ಒಂದು ಲಿಸ್ಟಲ್ಲಿ ಯಾರು ಇರ್ತಾರೆ ಅವರು ಡಾಕ್ಯುಮೆಂಟಿಫಿಕೇಶನಲ್ಲಿ ನಿಮ್ಮ ಸ್ಟಡಿ ಡೀಟೇಲ್ಸ್ನ ತಿರ್ಗಾ ವೆರಿಫೈನ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಏನು ತಪ್ಪಾಗಿದೆ ಅದನ್ನ ಅಪ್ಗ್ರೇಡ್ನ ಮಾಡಿಸ್ಬೇಕಾಗುತ್ತೆ. ಈ ಒಂದು ಪಿ ಡಿ ಎಫ್ ಈ ರೀತಿ ನೀವು ಡೌನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಮತ್ತು ಕಂಟಿನ್ಯೂಸ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ ಲೈನ್.